हेलो फ्रेंड्स, नहीं नोड़ता ईजी लाइफ विथ सौम्य कन्नड इवतन रेसिपी मृदुवाद डोनट्स बनी मत हेगे नोड़ मदल के नानी एर कप मैदा तकनी नानूर टेबल स्पून बटर हाँता रूम टेमप्रेचरल चेना मिक्स मोड़ो काल कपु मिल पौडर हाकोतनी सक्रे काल कपू ड्रई ईस्ट टू टी स्पून वो मोटे हाकोतनी सल चना मिक्स मोड़े उगुर बेचिन हाल तक निधान हाकू मिक्स मोड़े सली जास्ती हाल हाकोबार् स्वल स्वल हाकू मिक्स मोड़ यह हदक बरु नोड़ी कन्सिसटेन्सी बरु नोड़ कई अंटकोता है नमी हद बेगल ईर रौंड नोड़ फोलबिटू इन मुझ्बिटू वर्डर बिटबिड़ो नोड़ी एरवर आगे तुम साफ्ट मत उबे कूड़ा हिटू मत चेन ना मदस सुमार 5 7 निमिष मुदिसबेकु नोडि इदागिदे ईग सॉफ्ट आगिदे ईग नावु इदन्न कट माड्कोळ्ळोण निम्म डोनट याव साइज़ अल्लि बेकु अष्टु तप कट माड्कोंडु इट्कोळ्ळोण इदन्न कैयल्ले ई तर फोल्ड माड्कोंडु ನೋಡಿ ಈ ತರ ಕ್ರ್ಯಾಕ್ ಇರಬಾರದು ಮತ್ತೆ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿ ಮಾಡಿ ಇಡಣ ನಾವು ಈಗ ಲಟ್ಟಣಿಗೆ ಇಂದ ಯೂಸ್ ಮಾಡ್ತಿಲ್ಲ ಇನ್ನ ನೋಡಿ ಕೈಯಲ್ಲಿ ಈ ತರ ಪ್ರೆಸ್ ಮಾಡಿ ಮಾಡಿ ಇಡಬೇಕು ನೋಡಿ ಈ ತರ ಈಗ ನಾವು ಡೋನಟ್ ಶೇಪ್ ಕೊಡಬೇಕಲ್ಲ ಯಾವದರ ಈ ತರ ಕ್ಯಾಪ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಮಧ್ಯಮಧ್ಯ ಅಡಿದಾಗಿದೆ ಈಗ 10 ನಿಮಿಷ ಹೀಗೆ ಬಿಟ್ಬಿಡೋಣ ಇದನ್ನ ಎಣ್ಣೆ ಕಾದಿದೆ ಮೀಡಿಯಂ ಹೀಟ್ ಅಲ್ಲಿ ಎಣ್ಣೆ ಕಾದಿದೆ ತುಂಬಾನು ಕಾಯಿಸ್ಕೊಬಾರದು ತುಂಬಾನು ತಣ್ಣಗಿರಬಾರದು ಈಗ ನೋಡಿ ಒಂದೊಂದಾಗಿ ಡೋನಟ್ಸ್ ಹಾಕೊಳ್ಳೋಣ ಎಲ್ಲ ಡೋನಟ್ ನ ದಾನಕ್ಕೆ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನ ನೋಡಿ ಉಬ್ತಾ ಇದೆ ಸೈಜ್ ಅಲ್ಲಿ ಡಬಲ್ ಆಗಿದೆ ಇದು ನೋಡಿ ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ಆಗಿದೆ ಒಳಗೆ ಸಾಫ್ಟ್ ಇದೆ ಕಲರ್ ಚೆನ್ನಾಗಿ ಬಂದಿದೆ ಇದಾಗಿದೆ ಈಗ ತಕ್ಕೊಳ್ಳೋಣ ಇದೇ ರೀತಿ ಎಲ್ಲ ಡೋನಟ್ಸ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಆಗಿದೆ ಡೋನಟ್ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಡೆಕೋರೇಟ್ ಮಾಡ್ಕೊಳ್ಳೋಣ ಈಗ ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಹಾಗೂ ಶುಗರ್ ಪೌಡರ್ ಇಂದ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬರಿ ಶುಗರ್ ಪೌಡರ್ ಡಸ್ಟ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಡೋನಟ್ಸ್ ರೆಡಿ ಇದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್